ಶಿವಮೊಗ್ಗ ಸಮಗ್ರಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಎನ್ಪಿಎಸ್ ನೌಕರರ ಸಂಘದಿಂದ ಪತ್ರಿಕಾಗೋಷ್ಠಿ. ಪತ್ರಿಕಾಗೋಷ್ಠಿಯಲ್ಲಿ ನಿವೃತ್ತಿ ಸರ್ಕಾರ ನೌಕರರ ಬಗ್ಗೆ ಹೇಳಿಕೆ. ಮತ್ತು ತಾಲೂಕು ಬ್ರಾಹ್ಮಣ ಸೇವಾ ಸಂಘದಿಂದ ಪತ್ರಿಕಾಗೋಷ್ಠಿ. ಪತ್ರಿಕಾಗೋಷ್ಠಿಯಲ್ಲಿ 2019 ಲೋಕಸಭಾ ಚುನಾವಣೆ ದತ್ತಾತ್ರಿ ನಿಲ್ಲಲು ಬಿಜೆಪಿ ಸರ್ಕಾರಕ್ಕೆ ಮನವಿ. ವಾರ್ತೆಗಳ ವಿವರ. ಶಿವಮೊಗ್ಗದ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಶ್ರೀ ದತ್ತಾತ್ರೇಯರವರನ್ನು ಕಣಕ್ಕಿಳಿಸುವ ಬಗ್ಗೆ ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು. ದತ್ತಾತ್ರೇಯರವರು ಮಾಜಿ ಸುಡಾ ಅಧ್ಯಕ್ಷರು ಹಾಗೂ ಸಾಕಷ್ಟು ಸಂಘ ಸಂಸ್ಥೆಗಳಲ್ಲಿ ಕೆಲಸವನ್ನ ಮಾಡಿ ಜೊತೆಗೆ ಬಿಜೆಪಿಯಲ್ಲಿ ಜಿಲ್ಲಾಧ್ಯಕ್ಷರಾಗಿ ಇತ್ತೀಚೆಗೆ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಪರವಾಗಿ ಹೋರಾಡಿ ಹಾಗೂ ಇತ್ತೀಚೆಗೆ ನಡೆದ ಪದವೀಧರರ ಚುನಾವಣೆಯಲ್ಲಿ ವಿಜೇತರಾದ ಆಯನೂರು ಮಂಜುನಾಥ್ ಅವರಿಗೆ ಗೆಲುವಿನ ರೂವಾರಿ ಆಗಿದ್ರು. ಬಿಜೆಪಿಯಲ್ಲಿ ಸಕ್ರಿಯವಾಗಿ ತಮ್ಮನ್ನ ತೊಡಗಿಸಿಕೊಂಡು ವಿಪ್ರ ಯುವ ನಾಯಕ ದತ್ತಾತ್ರೇಯರವರನ್ನು ಕಣಕ್ಕಿಳಿಸಬೇಕೆಂದು ಕೇಂದ್ರ ಹಾಗೂ ಜಿಲ್ಲಾ ರಾಜ್ಯ ಬಿಜೆಪಿ ಅಧ್ಯಕ್ಷರನ್ನ ಮನವಿ ಮಾಡಿಕೊಳ್ಳುತ್ತಿದ್ದೇವೆ ಎಂದು ತಿಳಿಸಿದರು. ನಾವು ನಮ್ಮ ವಿಪ್ರ ಬಾಂಧವರಿಗೆ ಒಂದು ಅವಕಾಶ ಮಾಡಿಕೊಡಿ ಅಂತ ನಾವು ಎಲ್ಲ ಪಾರ್ಟಿಗಳಲ್ಲಿ ಹಾಗೂ ಜಿಲ್ಲಾ ರಾಜ್ಯ ಬಿಜೆಪಿ ಕೇಂದ್ರದಲ್ಲಿ ಕೇಳ್ತಾ ಇದ್ದೀವಿ. ಅದೂ ದತ್ತಾತ್ರೇಯವರು ಕೂಡ ಸಕ್ರಿಯವಾಗಿ ಬ್ರಾಹ್ಮಣ ವಿಪ್ರ ಬಾಂಧವರು ಕೂಡ ಹತ್ತಿರವಾದಂಥ ವ್ಯಕ್ತಿಯಾಗಿದ್ದಾರೆ. ಇಷ್ಟೇ ಅಲ್ಲದೆ ಅವರ ಹೆಚ್ಚಿನ ಸಾಮಾಜಿಕ ಕಳಕಳಿ ತುಂಬ ಜಾಸ್ತಿ ಆಗಿದೆ. ರೋಟ್ರಿ ಇರ್ಬೋದು, ಕಾಸ್ಮೋ ಕ್ಲಬ್ ಇರ್ಬೋದು, ಅನೇಕ ಧಾರ್ಮಿಕ ಹಾಗೂ ಸಾಮಾಜಿಕ ಸಂಸ್ಥೆಗಳಲ್ಲಿ ತಮ್ಮ ತೊಡಗಿಸ್ಕೊಂಡು ಸಕ್ರಿಯ ವ್ಯಕ್ತಿ ಸಮಾಜ ಕಾರ್ಯಕರ್ತನ ಹೆಸರನ್ನು ತಗೊಂಡಿದ್ದಾರೆ. ಅಂಥವರಿಗೆ ಒಂದು ಅವಕಾಶ ಮಾಡಿಕೊಟ್ರೆ ಅವರಿಗೆ. ಇಂದು ಎನ್ಪಿಎಸ್ ನೌಕರರ ಸಂಘದಿಂದ ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು. ಇವರು ಎನ್ಪಿಎಸ್ ಯೋಜನೆಯಲ್ಲಿ ನಿವೃತ್ತರಾಗಿರ್ತಕ್ಕಂತಹ ಶಿಕ್ಷಕರು, ಸರ್ಕಾರಿ ನೌಕರರವರು. ಮಂಜಪ್ಪ ಕೆಸಿ ಅಂತೇಳಿ, ನಾನು ಪ್ರಭಾಕರ ಎಸ್ ಅಂತ. ನಮ್ಮ ಸರ್ಕಾರಿ ನೌಕರರು ಸುಮಾರು 900 ಹೆಚ್ಚು ಜನ ನಿಧನ ಆಗಿದ್ದಾರೆ. ಹಾಗೆ ನಮ್ಮ ಎನ್ಪಿಎಸ್ ನೌಕರರ ಸಂಘದಲ್ಲಿ ನಿವೃತ್ತರಾಗಿದ್ದಾರೆ. ಜೊತೆಗೆ ನಿಗಮ ಮಂಡಳಿಯ 400 ಹೆಚ್ಚು ಜನ ನೌಕರರು ನಿವೃತ್ತಿಯಾಗಿದ್ದಾರೆ. ಸರ್ಕಾರಿ ನೌಕರರು ನಿವೃತ್ತರಾದ್ರೂ ಕೂಡ ಅವರು ಚೆನ್ನಾಗಿರ್ತಾರೆ ಅನ್ನೋ ಕಲ್ಪನೆಯಲ್ಲಿ ನಾವಿದ್ವಿ. ಆದ್ರೆ 2006 ಏಪ್ರಿಲ್ ಬಂದರಿಂದ ಸರ್ಕಾರಿ ನೌಕರರು ಆಗಿರ್ಬೋದು ಅಥವಾ ಕೇಂದ್ರ ಸರ್ಕಾರಿ ನೌಕರರು ಆಗಿರ್ಬೋದು, ಅವರಿಗೆ ಇರುವಂತಹ ಸೌಲಭ್ಯಗಳನ್ನು ಹಿಂಪಡೆಯಲಾಗಿದೆ ಎಂದು ತಿಳಿಸಿ. ಈ ತರದವರು ನಮ್ಮಲ್ಲಿ ಸರಿಸುಮಾರು ಸರ್ಕಾರಿ ನೌಕರರು 900 ಹೆಚ್ಚು ಜನ ಸರ್ಕಾರಿ ನೌಕರರು ರಿಟೈರ್ಡ್ ಆಗಿದ್ದಾರೆ, ಮರಣ ಹೊಂದಿದ್ದಾರೆ, ಮತ್ತು 1000 ಹೆಚ್ಚು ಜನ ನಮ್ಮಲ್ಲಿ ಎನ್ ಪಿ ಎಸ್ ನೌಕರರು ರಿಟೈರ್ಡ್ ಆಗಿದ್ದಾರೆ. ಜೊತೆಗೆ ನಿಗಮ ಮಂಡಳಿಗಳ ನೌಕರರು ಸರಿಸುಮಾರು, ಮೊನ್ನೆ ಒಂದು ನಮಗೆ ಒಂದು ಇನ್ಫಾರ್ಮೇಷನ್ ಏನು ಸಿಕ್ತು ಅಂದರೆ, ಮೆಸ್ಕಾಮ್ನವರೇ ಸುಮಾರು 400 ಹೆಚ್ಚು ಜನ ನೌಕರರು ರಿಟೈರ್ಡ್ ಆಗಿದ್ದಾರೆ. ನಮಗೆಲ್ಲ ಇರೋ ಒಂದು ಕಲ್ಪನೆ ಏನಪ್ಪ ಅಂತ ಹೇಳಿದರೆ, ಒಬ್ಬ ಸರ್ಕಾರಿ ನೌಕರ ರಿಟೈರ್ಡ್ ಆದರೆ ಏನೆಲ್ಲ ಬೆನಿಫಿಟ್ ಸಿಗುತ್ತೆ, ಈ ಆನೆ 1000 ಸತ್ರು 1000 ಅಂತ ಹೇಳ್ತಾರೆ. ಅದೇ ರೀತಿ ಸರ್ಕಾರಿ ನೌಕರರು ರಿಟೈರ್ಡ್ ಆದರೂ ಕೂಡ ಅವರ ಭವಿಷ್ಯ ಭದ್ರವಾಗಿರುತ್ತೆ. ಜೊತೆಗೆ ಮರಣ ಹೊಂದಿದರೆ ಸೇವೆಯಲ್ಲಿ ಅವರಿಗೆ ತುಂಬ ಎಲ್ಲ ಬೆನಿಫಿಟ್ ಸಿಗತ್ತೆ ಅನ್ನೋ ಒಂದು ಕಲ್ಪನೆ ನಮಗೆ ಮೊದಲಿನಿಂದನೂ ಇದೆ. ಆದರೆ 2006 ಏಪ್ರಿಲ್ 1 ಇಂದು ಸಕ್ಷಮ ಸ್ಥಾಪನಾ ದಿವಸ್ ಹಾಗೂ ಹೆಲನ್ ಕೆಲರ್ ಜಯಂತಿ ಎಂದು ವಿಶೇಷ ಚೇತನ ಮಕ್ಕಳಿಗೆ ಸ್ಕೂಲ್ ಬ್ಯಾಗ್ ಮತ್ತು ನೋಟ್ಬುಕ್ಗಳನ್ನು ವಿತರಿಸಲಾಯಿತು. ಬಡವರು, ಅಂಗವಿಕಲ ನಾವು, ಓದ್ಸೋಕ್ಕೆ ಅಂತ ಗೌರ್ಮೆಂಟಿಂದ ಏನು ನಮಗೆ ಉಪಯೋಗ ಇಲ್ಲ. ಸಕ್ಷಮ 2009 June 21 ಭಾರತದಲ್ಲಿ ಪ್ರಾರಂಭವಾಗುತ್ತೆ. ಶಿವಮೊಗ್ಗದಲ್ಲಿ ಕಳೆದ 4 ವರ್ಷಗಳಿಂದ ಅದರ ಚಟುವಟಿಕೆಗಳನ್ನು ನಡೆಸ್ಕೊಂಡು ಬರ್ತಾಯಿದ್ದೀವಿ.
ಪ್ರಮುಖವಾಗಿ ವಿಶೇಷಚೇತನ ಮಕ್ಕಳಿಗಾಗಿ ಸ್ಕೂಲ್ ಕಿಟ್ ಬ್ಯಾಗ್ ವಿತರಣಾ ಕಾರ್ಯಕ್ರಮ, ನೋಟ್ಬುಕ್ ವಿತರಣಾ ಕಾರ್ಯಕ್ರಮ ಮತ್ತು ಸೂರ್ಯದಾಸ್ ಜಯಂತಿ, ಜೊತೆಯಲ್ಲಿ ನೇತ್ರದಾನದ ಬಗ್ಗೆ ವಿಶೇಷ ಮಾಹಿತಿಯನ್ನು ಕೊಡುವಂಥ ಕಾರ್ಯಕ್ರಮಗಳನ್ನು 2020 ಭಾರತವನ್ನು ಕಾರ್ನಿಯ ಮುಕ್ತ ಅಂಧತ್ವ ಭಾರತ ಮಾಡಬೇಕು ಅನ್ನೋ ಸಂಕಲ್ಪದೊಂದಿಗೆ ನೇತ್ರದಾನದ ಬಗ್ಗೆ ವಿಶೇಷ ಜಾಗೃತಿಯನ್ನು ಕೊಡುವಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಕಾಲೇಜುಗಳಲ್ಲಿ ಗ್ರಾಮಗಳಲ್ಲಿ. ನಾಡಿನ ನೆಲ ಜಲ ಮತ್ತು ಭಾಷೆ ವಿಚಾರದಲ್ಲಿ ರಾಜಕೀಯ ಮಾಡುವುದಿಲ್ಲ, ಕಾವೇರಿ ವಿಷಯದಲ್ಲಿ ಚರ್ಚೆ ಮಾಡಿ ಕೊನೆಯ ನಿರ್ಧಾರಕ್ಕೆ ಬರುತ್ತೇವೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷರಾದ ಬಿಎಸ್ ಯಡಿಯೂರಪ್ಪನವರು ತಿಳಿಸಿದ್ದಾರೆ. ಅನಂತಕುಮಾರ್ ಅವರೇ, ಕಾವೇರಿ ನದಿ ನೀರು ಹಂಚಿಕೆಗೆ ನೀರು ನಿರ್ವಹಣಾ ಪ್ರಾಧಿಕಾರಿ ರಚನೆ ಸಂಬಂಧ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಕರೆದಿರುವ ಸರ್ವಪಕ್ಷ ಸಭೆಯಲ್ಲಿ ಪಾಲ್ಗೊಳ್ಳುವ ಮುನ್ನ ಈ ವಿಚಾರವನ್ನು ಬಿಜೆಪಿ ರಾಜ್ಯಾಧ್ಯಕ್ಷರಾದ ಬಿಎಸ್ ಯಡಿಯೂರಪ್ಪನವರು ಮಾತನಾಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಎನ್ಪಿಎಸ್ ನೌಕರರ ಸಂಘದಿಂದ ಪತ್ರಿಕಾಗೋಷ್ಠಿ, ಪತ್ರಿಕಾಗೋಷ್ಠಿಯಲ್ಲಿ ನಿವೃತ್ತಿ ಸರ್ಕಾರ ನೌಕರರ ಬಗ್ಗೆ ಹೇಳಿಕೆ. ಮತ್ತು ತಾಲೂಕು ಬ್ರಾಹ್ಮಣ ಸೇವಾ ಸಂಘದಿಂದ ಪತ್ರಿಕಾಗೋಷ್ಠಿ, ಪತ್ರಿಕಾಗೋಷ್ಠಿಯಲ್ಲಿ 2019 ಲೋಕಸಭಾ ಚುನಾವಣೆ ದತ್ತಾತ್ರಿ ನಿಲ್ಲಲು ಬಿಜೆಪಿ ಸರ್ಕಾರಕ್ಕೆ ಮನವಿ. ಸುದ್ದಿ ಇದಿಷ್ಟು. ದಿನದ ಸುದ್ದಿಗಾಗಿ ನೋಡ್ತಾ ಇರಿ ಶಿವಮೊಗ್ಗ 24x7.